My name is Ramesh NG, Assistant Professor, Department of Economics, RTS College, Ranebennur. BCom 6M, Subject Industrial Economics. Today's topic is Industrial Finance, Kaigarika Hanakasu. ಕೈಗಾರಿಕಾ ಹಣಕಾಸು ಎಂದರೆ ಕೈಗಾರಿಕಾ ಹಣಕಾಸು ಎಂದರೆ ಕೈಗಾರಿಕೆಗಳಿಗೆ ಬೇಕಾಗುವ ಹಣ ಕೈಗಾರಿಕೆಗಳಿಗೆ ಬೇಕಾಗುವಂತಹ ಹಣ ಅಂದರೆ ಕೈಗಾರಿಕೆಗಳು ತನ್ನ ಚಟುವಟಿಕೆಯನ್ನು ನಡೆಸಲು ಅವಶ್ಯಕವಾಗಿರುವಂತಹ ಹಣವನ್ನು ಕೈಗಾರಿಕಾ ಹಣ ಅಂತ ಕರಿತೀವಿ. ಇದಕ್ಕೆ ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಾದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಮೊದಲನೇದಾಗಿ ವಿಲ್ಲರ್ ಅವರು ಡಿಫೈನ್ ಮಾಡಿದ್ದಾರೆ. ವಿಲ್ಲರ್ ಡಿಫೈನ್ ಬಿಸ್ನೆಸ್ ಫೈನಾನ್ಸ್ ಆಸ್ ದಟ್ ಬಿಸ್ನೆಸ್ ಆಕ್ಟಿವಿಟಿ ವಿಚ್ ಇಸ್ ಕನ್ಸರ್ನ್ ವಿತ್ ದ ಅಕ್ವೈಸೇಷನ್ ಆ್ಯಂಡ್ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಫಂಡ್ಸ್ ಇನ್ ಮೀಟಿಂಗ್ ದ ಫೈನಾನ್ಷಿಯಲ್ ನೀಡ್ಸ್ ಆ್ಯಂಡ್ ಓವರ್ಆಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಇಟ್ ಮೀನ್ಸ್ business activities and business enterprise other activities requiring funds andre it means kaigarikegala chatuvatikege mattu kaigarikeyanna nadesikondu hoglu avashyaviruvantaha hanavanna navu kaigarika hanakasu endu kareyutteve Willer avara prakaravagi. Then another one definition is Gautaman define as industrial finance. Gautaman and other have defined business finance as a activity concerned with planning, controlling and administrating of fund used in business. It means ಇಲ್ಲಿ ಗೌತಮನ್ ಅವರು ಏನು ಹೇಳ್ತಾರಪ್ಪ ಅಂದರೆ ಕೈಗಾರಿಕೆಗಳ ಆಕ್ಟಿವಿಟೀಸ್ಗೆ ಮತ್ತು ಪ್ಲಾನಿಂಗ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಟಿಂಗ್ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಕೈಗಾರಿಕಾ ಆಕ್ಟಿವಿಟೀಸನ್ನು ಮತ್ತು ಅದನ್ನ ರನ್ ಮಾಡಲಿಕ್ಕೆ ಕೈಗಾರಿಕಾ ಆಕ್ಟಿವಿಟೀಸ್ ಅನ್ನ ರನ್ ಮಾಡಲಿಕ್ಕೆ ಮತ್ತು ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಬೇಕಾಗಿರುವ ಹಣವನ್ನು ನಾವೆಂತ ಕರಿತೀವಿ ಕೈಗಾರಿಕಾ ಹಣಕಾಸು ಎಂದು ಕರಿತೀವಿ. ಈ ಕೈಗಾರಿಕಾ ಹಣಕಾಸನ್ನು ಮುಖ್ಯವಾಗಿ ಎರಡು ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ. ಅದರ ಆಧಾರದ ಮೇಲೆ ಅಂದರೆ ಎರಡು ಪ್ರಕಾರವಾಗಿ ಅವುಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ. ಬೇಸಸ್ ಆಧಾರದ ಮೇಲೆ, ಒಂದನೇದಾಗಿ ಟೈಮ್ ಪಿರಿಯಡ್ ಬೇಸಸ್ ಮೇಲೆ ಮೂರು ಪ್ರಕಾರವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದನೇದು ಅಲ್ಪಾವಧಿ ಹಣಕಾಸು ಶಾರ್ಟ್ ಟರ್ಮ್ ಕ್ಯಾಪಿಟಲ್. ಎರಡನೇದು ಮಧ್ಯಮಾವಧಿ ಹಣಕಾಸು ಮೀಡಿಯಂ ಟರ್ಮ್ ಕ್ಯಾಪಿಟಲ್. ಮೂರನೇದು ದೀರ್ಘಾವಧಿ ಹಣಕಾಸು ಲಾಂಗ್ ಟರ್ಮ್ ಕ್ಯಾಪಿಟಲ್. ಇವು ಮೂರನ್ನ ಡಿವೈಡ್ ಮಾಡಿರೋದು ಆನ್ ದ ಬೇಸಸ್ ಆಫ್ ಪಿರಿಯಡ್ನ ಬೇಸಸ್ ಮೇಲೆ ಇಲ್ಲಿ ಕೈಗಾರಿಕಾ ಹಣಕಾಸನ್ನ ವಿಂಗಡಣೆ ಮಾಡ್ತೀವಿ. ಅಲ್ಪಾವಧಿ ಹಣಕಾಸು ಅಂದರೆ ಇಟ್ ಮೀನ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಮೀನ್ಸ್ ವಿತ್ ಒನ್ ಇಯರ್ ಆರ್ ವಿತ್ ಇನ್ ಒನ್ ಇಯರ್ ಫೈನಾನ್ಸ್ ಅದನ್ನು ನಾವೆಂತ ಕರಿತೀವಿ. ಒಂದು ವರ್ಷದ ಒಳಗಿನ ಅವಧಿಯನ್ನು ಅಲ್ಪಾವಧಿ ಅಂದರೆ ಒಂದು ವರ್ಷದ ಅವಧಿಗೆ ಒಳಗಡೆ ಒದಗಿಸಿಕೊಡುವಂಥ ಅಂದರೆ ಯಾವ್ಯಾವ ಸಮಸ್ಯೆ ಒಂದು ವರ್ಷದ ಒಳಗಡೆ ಹಣಕಾಸನ್ನು ಏನು ಕೊಡ್ತಾವೋ ಆ ಎಲ್ಲವನ್ನು ನಾವು ಅಲ್ಪಾವಧಿ ಹಣಕಾಸು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಮಧ್ಯಮಾವಧಿ ಹಣಕಾಸು ಮೀಡಿಯಂ ಟರ್ಮ್ ಕ್ಯಾಪಿಟಲ್. ಮಧ್ಯಮಾವಧಿ ಅಂತಂದರೆ ಇಲ್ಲಿ 1 year to 5 years ಅಂದರೆ 1 ವರ್ಷದಿಂದ 5 ವರ್ಷದ ಒಳಗಿನ ಬಂಡವಾಳವನ್ನು ಒದಗಿಸಿಕೊಡುವ ಅಂದರೆ 1 ವರ್ಷದಿಂದ 5 ವರ್ಷದ ಒಳಗೆ ಹಣಕಾಸಿನ ಸಾಲ ಸೌಲಭ್ಯವನ್ನು ಒದಗಿಸುವಂತಹವನ್ನು ನಾವೆಂತ ಕರಿತೀವಿ. ಅಥವಾ ಒಂದು ವರ್ಷದಿಂದ ಐದು ವರ್ಷಗಳ ಅವಧಿಯ ಅವಧಿಯವರೆಗೆ ಸಾಲ ಸೌಲಭ್ಯಗಳು ಅಥವಾ ಹಣಕಾಸನ್ನು ಒದಗಿಸಿಕೊಡುವಂಥ ಸಂಸ್ಥೆಗಳು ಇವೆಲ್ಲವನ್ನು ನಾವೆಂತ ಕರಿತೀವಿ ಮಧ್ಯಮಾವಧಿ ಹಣಕಾಸು ಎಂದು ಕರಿತೀವಿ. ನೆಕ್ಸ್ಟ್ ದೀರ್ಘಾವಧಿ ಹಣಕಾಸು ಲಾಂಗ್ ಟರ್ಮ್ ಕ್ಯಾಪಿಟಲ್ ಮೀನ್ಸ್ ಇಟ್ ಇಸ್ ಅಬೌವ್ 5 ಇಯರ್ಸ್ ಪಿರಿಯಡ್ ಕ್ಯಾಪಿಟಲ್ ಅಂದರೆ 5 ವರ್ಷಗಳಿಗಿಂತ ಅಧಿಕ ಅವಧಿಗೆ ಬೇಕಾಗುವಂಥ ಬಂಡವಾಳವನ್ನು ಒದಗಿಸಿಕೊಡೋದನ್ನು ನಾವೆಂತ ಕರಿತೀವಿ ಇಲ್ಲಿ
ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಕರಿತೀವಿ, ದೀರ್ಘಾವಧಿ ಹಣಕಾಸು ಎಂದು ಕರಿತೀವಿ. ನೆಕ್ಸ್ಟ್ ಆನ್ ದ ಬೇಸಸ್ ಆಫ್ ಸೋರ್ಸ್ ಆಫ್ ಜನ್ರೇಷನ್. ಆನ್ ದ ಬೇಸಸ್ ಆಫ್ ಸೋರ್ಸ್ ಆಫ್ ಜನ್ರೇಷನ್ ಇಟ್ ಮೀನ್ಸ್ ನಮಗೆ ಯಾವುದರಿಂದ ಆದಾಯ ಬರುತ್ತೆ ಅದರ ಆಧಾರದ ಮೇಲೆ ನಾವು ಎರಡು ಪ್ರಕಾರವಾಗಿ ವಿಂಗಡಣೆ ಮಾಡಿದ್ದೀವಿ. ಮೊದಲನೇದಾಗಿ ಆಂತರಿಕ ಹಣಕಾಸಿನ ಮೂಲ, ಎರಡನೇದು ಬಾಹ್ಯ ಹಣಕಾಸಿನ ಮೂಲ. ಇಂಟರ್ನಲ್ ಸೋರ್ಸ್ ಆರ್ ಸೆಲ್ಫ್ ಫೈನಾನ್ಸ್, ಎಕ್ಸ್ಟರ್ನಲ್ ಸೋರ್ಸ್ ಬಾಹ್ಯ ಹಣಕಾಸಿನ ಮೂಲ. ಅಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಬಾಹ್ಯ ಮತ್ತು ಆಂತರಿಕ ಹಣಕಾಸಿನ ಮೂಲವಾಗಿ ಎರಡು